ನಮಸ್ಕಾರ ಎಲ್ಲರೂ, ಕನ್ನಡತಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿವಸ ಬೆಳಗ್ಗೆ ಎದ್ದು ಕೆಲಸಗಳೆಲ್ಲ ಮುಗೀತು, ಆದರೆ ನನ್ನ ಮಗಳು ಸ್ಕೂಲಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಯೂನಿಫಾರ್ಮ್ ಕೊಡ್ತಾರಂತೆ, ಅದನ್ನು ತೊಗೊಳಕ್ಕೆ ಹೋಗಬೇಕು. ಸೊ ಆ ಕೆಲಸಕ್ಕೆ ಇವಾಗ ಹೊರಟಿದ್ದೀನಿ. ಇನ್ನೂ ಎಷ್ಟೊಂದು ಬಟ್ಟೆಗಳು ಒಗೆದಿದ್ದೆಲ್ಲ ಬಟ್ಟೆ ಇಲ್ಲೇ ಇದೆ, ಇದನ್ನು ಮಡಿಸ್ಬೇಕು. ಒಂದು ರೀತಿ ಹೇಳಬೇಕು ಅಂದರೆ ಅರ್ಧಂಬರ್ಧ ಕೆಲಸ ಆಗಿದೆ, ಮನೆಯಲ್ಲಿ ಫುಲ್ ಕೆಲಸ ಆಗಿಲ್ಲ. ಸ್ಟಿಕ್ಕರ್ಸ್ ಹೊಟ್ಟಾಯ್ತಲ್ಲ, ಪೂರ್ತಿ ಕೆಲಸ ಆಗಿಲ್ಲ. ಇನ್ನು ಬಟ್ಟೆ ಎಲ್ಲ ಮಾಡಿಸ್ಬೇಕು. ಬಟ್ ಅವಳು ಸ್ಕೂಲಿಗೆ ಹೋಗಿ ಅವಳು ಸ್ಪೋರ್ಟ್ಸ್ ಯೂನಿಫಾರ್ಮ್ ತೊಗೊಂಬರ್ಬೇಕು. ಸ್ಕೂಲಿಗೆ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಬರ್ತೀನಿ. ಆದರೆ ಜಪಾನಲ್ಲಿ ಅಲ್ಲಿಗೆ ಹೋದಾಗ ಕಿಯೋ ಮಿಜುಡೇರಾ ಅಂಥೇಳಿ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅದು. ಅದು ಕಿಯೋಟೋದಲ್ಲೇ ಇರೋದು. ಸೊ ಅದರದ್ದು ವೀಡಿಯೋನ ಮಾಡಿದ್ದೆ, ಅದನ್ನು ನಾನೀಗ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಹೋಗ್ತೀನಿ. ನಾನು ಆ ಕೆಲಸ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನೀವು ಆ ವಿಡಿಯೋನ ನೋಡಿರಿ, ಅದಾದಮೇಲೆ ಮತ್ತೆ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ಜಪಾನ್ನಲ್ಲಿ ನಾನು ಹೇಗೆ ಅಡುಗೆ ಮಾಡ್ತಿದ್ದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ಇನ್ಸ್ಟೆಂಟ್ ಮಿಕ್ಸ್ ಪೊಂಗಲ್ದು ಏನಿದೆಯಲ್ಲ, ಇದನ್ನು ತೊಗೊಂಡೋಗಿದ್ದೆ. ಇದನ್ನು ನಾನು 1 ಕಪ್ಪಷ್ಟು ಪೊಂಗಲ್ ಮಿಕ್ಸ್ಗೆ 4 ಕಪ್ಪಷ್ಟು ನೀರನ್ನು ಹಾಕಿ ಇಲ್ಲಿ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ ಹೇಗೆ ಮಾಡ್ತಾ ಇದ್ದೆ ನಾನು ಅಡುಗೆನ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು 2 ತಾರೀಕು ಜನವರಿ. ಸೊ ಇವತ್ತಿನ ದಿವಸ ಬೆಳಗ್ಗೆ ಎದ್ದು ನನ್ನ ಒಂದು ಮಿನಿ ಕಿಚನ್ ನಿಮಗೆ ತೋರಿಸ್ತೀನಿ ಅಂತಿದ್ದೆ. ಅಂದರೆ ಕಿಚನ್ ಅಂದರೆ ಹೇಗೆ ಇಲ್ಲಿ ಅಡುಗೆನ ಮಾಡ್ಕೋತಾ ಇದ್ದೀನಿ ಅಂತೇಳಿ. ಯಾಕೆಂದರೆ ವೆಜಿಟೇರಿಯನ್ಸಿಗೆ ಇಲ್ಲಿ ಕಷ್ಟ, ಪ್ಯೂರ್ ವೆಜ್ ಊಟ ಸಿಗೋದು ಅಥವಾ ತಿಂಡಿ ಸಿಗೋದು. ಸೊ ಹಾಗಾಗಿಂದ ನಾನು ಇನ್ಸ್ಟೆಂಟ್ ಮಿಕ್ಸ್ ಪೊಂಗಲ್ ತೊಗೊಂಬಂದು ಇದನ್ನು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಎಲ್ಲ ತಿಂದಾಯಿತು, ಇವಾಗ ಹೊರಟಿದ್ದೀವಿ. ಇನ್ಸ್ಟೆಂಟ್ ಮಿಕ್ಸ್ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ವೀಡಿಯೋ ಇದೆ ಚಾನಲ್ನಲ್ಲಿ, ನೀವು ನೋಡಿ. ತುಂಬಾ ಸುಲಭ. ಯಾವ ಥರ ತೊಗೊಂಬಂದಾಗ ರೈಸ್ ಕುಕ್ಕರ್ ಒಂದು ತೊಗೊಂಬಂದರೆ ಉಪ್ಪಿಟ್ಟು ಕೂಡ ಮಾಡ್ಕೋಬಹುದು, ಈ ಥರ ಇನ್ಸ್ಟೆಂಟ್ ಮಿಕ್ಸ್ ಉಪಯೋಗಿಸಿ ಪೊಂಗಲ್ ಕೂಡ ಮಾಡ್ಕೋಬೋದು. ಸೊ ಅದೆಲ್ಲ ವೀಡಿಯೋಗಳು ಚಾನಲ್ನಲ್ಲಿದೆ, ನೀವು ನೋಡಬಹುದು. 2 ತಾರೀಕು ಜನವರಿ, ಹೊರಗೆ ಹೊರಟಿದ್ದೀವಿ. ಮತ್ತು ಎಲ್ಲಿಗೆ ಹೋಗ್ತಿದ್ದೀವಿ, ಕ್ಯೋಟೋದಲ್ಲಿದ್ದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನೀವು ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಜಪಾನ್ನಲ್ಲಿದ್ದೀನಿ, ಜಪಾನ್ನಲ್ಲಿ ಕ್ಯೋಟೋದಲ್ಲಿದ್ದೀನಿ. ಸೊ ಕ್ಯೋಟೋದಲ್ಲಿ ಮೊದಲೇ ಹೇಳಿದಾಗೆ ಸಾಕಷ್ಟು ಟೆಂಪಲ್ಗಳಿದೆ ಇಲ್ಲಿ. ಇವತ್ತಿನ ದಿವಸ ಇಲ್ಲಿ ಒಂದು ಮುಖ್ಯವಾದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವುದದು, ಎಲ್ಲಿದು, ಎಲ್ಲಿದೆ ಅದು, ಅದ್ರ ಹೆಸರೇನು, ಇದೆಲ್ಲ ತಿಳ್ಕೊಬೇಕು ಅಂದರೆ ವೀಡಿಯೋನ ನೀವು ಕಡೆ ತನಕ ನೋಡಬೇಕು. ಸೊ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ಕಡೆ ತನಕ ವೀಡಿಯೋ ನೋಡ್ತೀರಾ, ಎಲ್ಲಿಗೆ ಹೋಗಿ ಬಂದೆ ಅಂತ ತಿಳ್ಕೊಳಕ್ಕೆ ನೋಡಿ, ಚೆನ್ನಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ಬನ್ನಿ, ಹಾಗಾದರೆ ಹೋಗೋಣ. Thank you.
ಈ ಚಳಿಲಿ ಬಿಸಿ ಬಿಸಿ ದೋಸೆ ಚಟ್ನಿ ತುಪ್ಪ ತಿನ್ಬೇಕು ಅನಿಸ್ತಿದೆಯಂತೆ. ನನ್ನ ಮಗಳು ಹೇಳ್ತಾ ಇದ್ದಾಳೆ, ಈಗ ನೋಡಿದ್ರಲ್ಲ ನೀವು ಅಷ್ಟು ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಬಂದಾಯ್ತು, ನೀವು ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ. ಇಲ್ಲಿ ವೆಜಿಟೇರಿಯನ್ಸಿಗೆ ಈ ರೀತಿ ಸ್ನ್ಯಾಕ್ಸ್ ಸಿಗುತ್ತೆ, ಅಕ್ಕಿ ಮತ್ತು ಸೋಯಾ ಸಾಸಿಂದ ಮಾಡಿರ್ತಾರೆ. ಇದು ಸ್ವೀಟ್ ಆಗಿರುತ್ತೆ, ಕೆಲವೊಂದು ಸಾಲ್ಟಿ ಆಗಿರುತ್ತೆ. ವೆಜಿಟೇರಿಯನ್ಸ್ಗೆ ಅಂತ ಮಾಡಿರೋದ್ರಲ್ಲಿ ಅಕ್ಕಿ ಮತ್ತು ಸೋಯಾ ಸಾಸ್ ಎರಡೇ ಇರುತ್ತೆ. ಸ್ವಲ್ಪ ಪ್ರಶ್ನೆ ಕೇಳಿ ವಿಚಾರಿಸ್ಬೇಕಾಗತ್ತೆ, ಅವ್ರಿಗೆ ಅರ್ಥ ಆಗೋ ಹಾಗೆ ನಾವು ಕೂಡ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅವ್ರಿಗೆ ಅರ್ಥ ಆಯಿತು. ಸೊ ಅವ್ರು ನಮಗೆ ವಿವರಿಸಿದ್ರು ಇದರಲ್ಲಿ ಯಾವುದೇ ರೀತಿ ಫಿಶ್ ಆಗಲಿ ಮೀಟ್ ಆಗಲಿ ಯಾವುದೂ ಇಲ್ಲ, ನೀವು ತೊಗೋಬೋದು, ಇದರೊಳಗೆ ಯಾವ ರೀತಿ ಫಿಶ್ ಸಾಸ್ ಕೂಡ ಇಲ್ಲ ಅಂತ ಹೇಳಿದ್ರು. ಸೊ ತೊಗೊಂಡ್ವಿ, ತುಂಬ ಹಶ್ವಾಗಿ ಹೋಗಿತ್ತು, ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ವಿ. ಇದಾದಮೇಲೆ ಇನ್ನೂ ಒಂದು ಟೆಂಪಲ್ಗೆ ಹೋಗ್ತೀವಿ. ನಾವೇನು ಈ ರೈಸ್ ಕುಕ್ಕೀಸ್ನ ತಿಂತಾ ಇದ್ದೀವಲ್ಲ, ಇದನ್ನು ನಾವು ತೊಗೊಂಡಿದ್ದು ಈ ಅಂಗಡಿಲೇ. ನಿಮ್ಗೆ ಆ ಅಂಗಡಿನೂ ತೋರಿಸ್ತೀನಿ, ಇದೇ ಆ ಅಂಗಡಿ, ಈ ಅಂಗಡಿಲೇ ನಾವು ತೊಗೊಂಡಿದ್ದು, ಅದನ್ನು ಕೆಫೆ ಎದುರುಗಡೆನೆ ಇದೆ. ಈಗ ನಾವು ಹೋಗ್ತಿರೋ ಜಾಗದ ಹೆಸರು ಫುಶಿಮಿ ಇನಾರಿ ತಾಯ್ಶಾ ಅಂಥೇಳಿ. ನೀವು ಗೂಗಲ್ನಲ್ಲಿ ಜಪಾನ್ಗೆ ಹೋದಾಗ ಯಾವೆಲ್ಲ ಜಾಗನ ವಿಸಿಟ್ ಮಾಡಬೇಕು ಅಂತ ಸರ್ಚ್ ಮಾಡಿದ್ರೆ ಈ ಜಾಗನ ಖಂಡಿತ ತೋರಿಸುತ್ತೆ. ಒಂದು ಕೇಸರಿ ಬಣ್ಣದ ಕಮಾನ್ಗಳಿರುತ್ತೆ, ಆ ಕಮಾನನ್ನು ದಾಟಿ ದೇವಸ್ಥಾನಕ್ಕೆ ಹೋಗಬೇಕು, ಆ ಜಾಗನೇ ಇದು ಫುಶಿಮಿ ಇನಾರಿ ತಾಯ್ಶಾ ಅಂಥೇಳಿ. ನಮ್ಮ ಕಾಫಿ ಬಂದಿದೆ, ಕಾಫಿ ತುಂಬಾ ಚೆನ್ನಾಗಿತ್ತು, ಈ ಕೆಫೆನೂ ಕೂಡ ತುಂಬ ಚೆನ್ನಾಗಿತ್ತು, ಹಾಗೆ ಸರ್ವಿಸ್ ಕೂಡ ಅದ್ಭುತವಾಗಿತ್ತು. ಒಬ್ಬರು ಲೇಡಿ ಇದ್ದರು, ಏಜ್ ಆದವರು, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು ಅಂದರೆ ನಮ್ಮಂಥವ್ರು ಅವ್ರು ನೋಡಿದ್ರೆ ಖಂಡಿತ ಇನ್ಸ್ಪೈರ್ ಆಗೇ ಆಗ್ತೀವಿ. ಆ ವಯಸ್ಸಿನಲ್ಲೂ ಅವ್ರು ಅಷ್ಟು ಕಷ್ಟಪಟ್ಟು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ. ಈ ಕಾಫಿ ಅದ್ಭುತವಾಗಿತ್ತು, ಹಾಗೆ ಕಾಫಿ ಮಗ್ಗು ಎಷ್ಟು ಸುಂದರವಾಗಿದೆ ಅಲ್ಲ, ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಕಾಫಿ ಮಗ್ ತುಂಬಾ ಇಷ್ಟ ಆಯಿತು. ಏನು ಹೇಳ್ತಾರಲ್ಲ ಪಿಂಗಾಣಿಯಿಂದ, ಪಿಂಗಾಣಿ ಸೆಟ್ ಅಂತಾರಲ್ಲ, ಅದು ಇದು ತುಂಬಾ ಫೈನ್ ಕ್ಲೇಯಿಂದ, ವೈಟ್ ಕ್ಲೇಯಿಂದ ಮಾಡಿರ್ತಾರಲ್ಲ ಆ ಥರದ ಮಗ್ ಇದು. ಸ್ವಲ್ಪ ಹಳೆ ಕಾಲದ್ದು ಅನಿಸುತ್ತೆ, ತುಂಬ ಚೆನ್ನಾಗಿತ್ತಿದು. ಸೊ ಈಗ ಕಾಫಿ ಕುಡಿದಾದ್ಮೇಲೆ ಫುಶಿಮಿ ಇನಾರಿ ತಾಯ್ಶಾ ನೋಡೋದಕ್ಕೆ ಹೋಗೋಣ. Thank you.
ಕಮಾನನ್ನು ಹತ್ಕೊಂಡು ಆ ಥರ ಕೊನೆ ತನಕ ಹೋಗಬೇಕಾಗಿತ್ತು. ನಾವು ಸುಮಾರು ಮುಕ್ಕಾಲು ಭಾಗ ತನಕ ಹೋದ್ವಿ ಅಷ್ಟೇ, ಆಮೇಲೆ ಹೋಗೋಕ್ಕಾಗಲಿಲ್ಲ. ಸುಸ್ತಾಯಿತು ನೋಡಿ, ಖುಷಿಯಾಯಿತು, ವಾಪಸ್ ರೂಮಿಗೆ ಬಂದ್ವಿ. ಹೇಗನ್ನಿಸ್ತು ನಿಮಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ನೆನ್ನೆ ಈ ವ್ಲಾಗ್ನ ಶುರು ಮಾಡಿದೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ, ನನ್ನ ಮಗಳ ಜೊತೆಗೆ ಅವಳದ್ದು ಸ್ಪೋರ್ಟ್ಸ್ ಯೂನಿಫಾರ್ಮ್ ತೊಗೋಬೇಕು, ಹಾಗೇ ಬುಕ್ಸ್ ತೊಗೊಳೋದಕ್ಕೂ ಕೂಡ ನೆನ್ನೆ ಲಾಸ್ಟ್ ಆಗಿತ್ತು, ಲಾಸ್ಟ್ ಡೇಟ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಬರೋತಿಗೆ ತುಂಬ ಹೊತ್ತಾಗೋಯ್ತು. ನೋಡಿದ್ರಾ ಕಿಯೋಮಿಝು ಡೇರಾ, ಜಪಾನಲ್ಲಿ ನನ್ನ ಟೆಂಪಲ್ಗೆ ಹೋಗಿದ್ದು. ನೋಡಿಲ್ಲ ಅಂದರೆ ನೋಡಿ, ಅದನ್ನು ಮೊದಲಿಂದನೂ ನೋಡಿ, ತುಂಬಾ ಚೆನ್ನಾಗಿತ್ತು. ಆ ಜಾಗನೂ ಅಷ್ಟೇ ತುಂಬ ಪ್ರಶಾಂತವಾಗಿತ್ತು, ನೋಡಿದ್ಮೇಲೆ ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ಅಂತ ಅನ್ಕೋತೀನಿ. ಸೊ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡಿ ನಂತರ ಮುಗಿಸೋಣ ಅಂತ ಅಂದ್ಕೊಂಡೆ. ನೆನ್ನೆ ವಾಪಸ್ ಬಂದಮೇಲೆ ಸಾಕಷ್ಟು ಸುಸ್ತಾಗಿತ್ತು, ಯಾಕೋ ತಲೆಬೇರೆ ನೋತಿತ್ತು. ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ, ವ್ಲಾಗ್ನ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ನಿಲ್ಸೋಣ ಅನಿಸ್ತು. ಸೊ ಅದಕ್ಕೆ ಮಾನೆ ದಿವಸ ಇವತ್ತು ಬೆಳಗ್ಗೆ ಎದ್ದು ತರಕಾರಿ ಶಾಪಿಂಗಿಗೆ ಹೋಗಿದ್ದೆ, ತಂದಮೇಲೆ ನನ್ನ ಮಗಳಿಗೆ ಕೊಟ್ಟೆ, ಅವಳೆಲ್ಲ ಕವರ್ಗೆ ಹಾಕಿ ಫ್ರಿಡ್ಜಲ್ಲಿ ಇಡೋದಕ್ಕೆ ಸಹಾಯ ಮಾಡಿದ್ದು. ಬೇಸಿಗೆ ರಜದಲ್ಲಿ ಮಕ್ಳಿಗೆ ಈ ಥರದ ಕೆಲಸಗಳೆಲ್ಲ ಕಲ್ತ್ಕೊಳ್ಳೋದು ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೇಕು ಮಾಡಬೇಕು ಎಲ್ಲ ಸರಿ, ಬಟ್ ಮನೇಲಿ ಏನು ಅಮ್ಮಂದರು ಏನು ಕೆಲಸ ಮಾಡ್ತಾರೆ, ಯಾಕೆ ಅದೆಷ್ಟು ಇಂಪಾರ್ಟೆಂಟು, ಮನೇಲಿ ಏನೆಲ್ಲ ಕೆಲಸ ಇರುತ್ತೆ, ಮುಂದೆ ಅವರು ಒಂದು ದಿವಸ ದೊಡ್ಡವರಾದ್ಮೇಲೆ ಇದನ್ನೆಲ್ಲ ಮಾಡಲೇಬೇಕಾಗತ್ತೆ, ಅದ್ರ ಒಂದು ಪರಿಚಯ ಇರಬೇಕಾಗತ್ತೆ. ಅಮ್ಮ ಏನೋ ಬರೀ ಮನೇಲಿ ತಿಂಡಿ ಹೇಗೋ ಒಂದು ಟೈಮಿಗೆ ಒಂದು ತಿಂಡಿ ಊಟ ಇದನ್ನೆಲ್ಲ ಅಷ್ಟೇ ಮಾಡ್ಕೊಡ್ತಾಳೆ ಅನ್ನೋದ್ರ ಬದಲು ಎಷ್ಟೆಲ್ಲ ಕೆಲಸ ಇರುತ್ತೆ ಅದ್ರ ಹಿಂದಿಂದು ಅನ್ನೋದು ನನಗೆ ಅನ್ಸೋದು. ಸಮ್ಮರ್ ಹಾಲಿಡೇಸಲ್ಲಿ ಅಥವಾ ಅಕ್ಟೋಬರ್ಸಲ್ಲಿ ಅಥವಾ ಈ ಡಿಸೆಂಬರ್ ಕ್ರಿಸ್ಮಸ್ಸಿಗೆ ಏನು ಕೊಡ್ತಾರಲ್ಲ ಈ ಟೈಮಲ್ಲೆಲ್ಲ ಇದ್ರ ಪರಿಚಯ ಅವ್ರಿಗೊಂದು ಆಗಬೇಕು ಅಂತ ನನಗನ್ಸುತ್ತೆ. ಏನಾರ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಅವ್ರಿಗೆ ಕೊಟ್ಟಾಗ ಅವರು ಕೂಡ ಬ್ಯುಸಿ ಆಗಿರೋದಕ್ಕಾಗತ್ತೆ. ಸೊ ಅವಳು ಮಾಡ್ತಾಳೆ ಈ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಹೇಳಿದ್ರೆ ನೀವು ನೋಡಿ ಅದನ್ನು ನಾನು ಇಲ್ಲಿ ಆ ಕ್ಲಿಪ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇದಾದಮೇಲೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ, ಬಟ್ ಅಡುಗೆ ಅರ್ಧಂಬರ್ಧ ಆಗಿದೆ, ಅಡುಗೆ ಮುಗಿಸ್ಬೇಕು. ಏನು ಅಡುಗೆ ಮಾಡಿದ್ದೀನಿ ಅಂದರೆ ಹೀರೆಕಾಯಿ ತೋವೆ ಮತ್ತು ಸೀಗುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಆಲ್ಮೋಸ್ಟ್ ಆಗಿದೆ. ಅನ್ನಕ್ಕೆ ಇಟ್ಬಿಟ್ಟು ಅದನ್ನು ಕುದಿಸಿದ್ರೆ ಆಗೋಗುತ್ತೆ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಮತ್ತೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ತೊವೆಗೇನು ಜಾಸ್ತಿ ಏನು ಹಾಕಿಲ್ಲ, ಒಂದು ಸ್ವಲ್ಪ ಕಾಯಿ ಜೀರಿಗೆ ಶುಂಠಿ ಇದನ್ನೆಲ್ಲ ತಿರುವು ಹಾಕಿದ್ದೀನಿ ಅಷ್ಟೇ. ತೋರಿಸ್ತೀನಿ ರೀ ನಿಮ್ಗೂ. ಕುದಿ ಬಂದ್ಮೇಲೆ ಇದನ್ನ ಇದಕ್ಕೊಂದು ನಿಂಬೆ ಹಣ್ಣಿನ ರಸನ ಹಿಂಡ್ತೀನಿ. ಮಾಮೂಲಿ ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದ್ರೆ ಹೀರೆಕಾಯಿ ತವೆ ರೆಡಿ ಆಗತ್ತೆ. ಹಾಗೆ ಪಲ್ಯನು ಮಾಡಿದ್ದೀನಿ ಅಂತ ಹೇಳಿದೆ, ಸೀಗುಂಬಳಕಾಯಿ ಪಲ್ಯ. ಅನ್ನಕ್ಕೊಂದು ಬೇಗ ಇಟ್ಬಿಟ್ರೆ ಊಟಕ್ಕೆ ರೆಡಿ ಆಗುತ್ತೆ. ಊಟ ಆದ್ಮೇಲೆ ನಾನು ನಿಮ್ಮ ಹತ್ರ ಕುತ್ಕೊಂಡು ಮಾತಾಡ್ತೀನಿ ಅಂತ ಅಂದೆ, ಬಟ್ ಇಷ್ಟೊತ್ತಿಗೆ ಆಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಿಡಿಯೋ ಥಂಬ್ನೈಲ್ನಲ್ಲಿ ಏನೋ ಒಂದು ತೋರಿಸ್ಬೇಕು ಅಂತ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಿ, ಕೇಳ್ತಾ ಇದ್ರಿ ತೋರ್ಸಕ್ಕಾಗತ್ತಾ ಅಂತ ಹೇಳಿ. ಸೊ ಅದನ್ನು ಕೂಡ ತೋರಿಸ್ಬಿಡೋಣ ಅಂತ ಹೇಳಿ, ಜಪಾನಿಗೆ ಹೋದಾಗ ನಾನು ಏನು ಅಲ್ಲಿ ತೊಗೊಂಡೆ ಅಂತ ಹೇಳಿ. ನಾನೇನು ತುಂಬ ಶಾಪಿಂಗ್ ಮಾಡಲಿಲ್ಲ, ಯಾಕೆಂದರೆ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಬೆಂಗಳೂರಲ್ಲೂ ಸಿಗತ್ತೆ, ಏನು ತೊಂದರೆ ಇಲ್ಲ. ಮತ್ತು ಬ್ರ್ಯಾಂಡೆಡ್ ಐಟಮ್ಸು ಬೆಂಗಳೂರಿಂದ ಜಪಾನಲ್ಲಿ ತುಂಬ ಕಾಸ್ಟ್ಲಿ. ಸೊ ಅಲ್ಲಿ ಹೋಗಿ ಜಾಸ್ತಿ ದುಡ್ಡು ಕೊಡ್ತಾರೆ, ಅದಕ್ಕೆ ಅಂಥದ್ದೇನು ವೈಸ್ ಡಿಸಿಷನ್ ಅಲ್ಲ ಅನಿಸ್ತು. ಸೊ ಬ್ರ್ಯಾಂಡೆಡ್ ಐಟಮ್ಸು ಇದನ್ನೆಲ್ಲ ಏನು ತೊಗೊಳ್ಳಿಲ್ಲ. ಆದರೆ ಜಪಾನಲ್ಲಿ 100 yen ಸ್ಟೋರ್ಸ್ ಅಂತ ಇರುತ್ತೆ, ಅಂದರೆ ನೀವು ಯಾವ ಐಟಮ್ ತೊಗೊಂಡ್ರು 100 yen ಕೊಡ್ಬೋದು ಅದಕ್ಕೆ. ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಐಟಮ್ಸ್ ಇರುತ್ತೆ, ಜಾಪನೀಸ್ ಮೇಡ್ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಮೇಡ್ ಕೂಡ ಇರುತ್ತೆ, ತೈವಾನ್ ಮೇಡ್ ಕೂಡ ಇರುತ್ತೆ, ಬಟ್ ಎಸ್ಪೆಷಲಿ ಆ 100 yen ಶಾಪಲ್ಲಿ ಜಾಪನೀಸ್ ಮೇಡ್ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ, ಅಂದರೆ 100 yen ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 60 rupees ಕೊಟ್ಟಂಗೆ. ಸೊ 60 rupees ಅಷ್ಟು ಒಳ್ಳೆ ಕ್ವಾಲಿಟಿ, ನನಗಂತೂ ತುಂಬಾ ಖುಷಿ ಆಗುತ್ತೆ. ನಾನು ತುಂಬ ದಿವಸದಿಂದ ನೋಡ್ತಿರೋರಿಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನನಗೆ ಫಸ್ಟ್ ಕ್ವಾಲಿಟಿ ಮುಖ್ಯ. ಅದಕ್ಕೆ ಒಂದು ಸ್ವಲ್ಪ ಒಂದು 50 rupees ಜಾಸ್ತಿ ಕೊಡಬೇಕು ಅಂತಾದ್ರೂ ಪರವಾಗಿಲ್ಲ, ಆದರೆ ಕ್ವಾಲಿಟಿಯಿಂದ ಚೆನ್ನಾಗಿರ್ತಿದ್ರೆ ಅದಕ್ಕೆ ಕಡಿಮೆ ದುಡ್ಡು ಕೊಟ್ಟು ಕ್ವಾಲಿಟಿನೂ ಇಲ್ಲದೆ ತಗೊಂಡು
ಲಾಸ್ ಮಾಡ್ಕೊಳಕ್ಕಿಂತ ನನ್ಗನ್ಸೋದು ತೊಳೆದಿರೋದೇ ಉತ್ತಮ ಅಂಥೇಳಿ. ಸೊ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತೆ. ಆ 100 ಶಾಪಲ್ಲಿ ಏನೇನೇನೇನೋ ಐಟಮ್ಸ್ ಇರುತ್ತೆ, ಅಡು ಕಿಚನ್ನಿಂದ ಹಿಡಿದು ಏನಂತಾರೆ ಬ್ಯೂಟಿಗೆ ಸಂಬಂಧಪಟ್ಟಂಗೆ. ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು ಕಿಚನ್ ಸಂಬಂಧಪಟ್ಟಂಗೆ. ಬ್ಯಾಗ್ಸ್ ಇರುತ್ತೆ, ಸ್ಲಿಪ್ಪರ್ಸ್ ಇರುತ್ತೆ, ಡೆಕೋರ್ ಐಟಮ್ಸ್ ಇರುತ್ತೆ, ಏನೇನೋ ಇರುತ್ತೆ. ಬಟ್ ಕಿಚನ್ ಐಟಮ್ಗಳು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ನಾನು ತೊಗೊಂಬಂದೆ, ಅದನ್ನು ಯೂಸ್ ಮಾಡಿ ಕೂಡ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲದನ್ನು ಯೂಸ್ ಮಾಡೋಗೋಗಿದೆ. ಸೊ ಇವತ್ತು ಎಷ್ಟು ನೆನಪಾಗುತ್ತೋ ಅಷ್ಟು ನಿಮ್ಮನ್ನು ತೋರಿಸ್ತೀನಿ. ಇದೊಂದು ಐಟಮ್ ತಂದೆ, ಇದೇನಂದ್ರೆ ಈ ತರ ಟಾಂಗ್ ಅನ್ಬೋದು, ಅಥವಾ ಈ ಪೇಸ್ಟ್ರಿ ಎಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ, ಅಥವಾ ಹಪ್ಪಳ ಕರಿಬೇಕಾದ್ರೆ ಏನಕ್ಕಾರ ಆಗುತ್ತೆ. ಏನ್ ತೀರಾ ಏನ್ ಎಕ್ಸಲೆಂಟ್ ಕ್ವಾಲಿಟಿ ಸ್ಟೀಲ್ ಅಂತ ಅಲ್ಲ, ಆದ್ರೆ ಎಷ್ಟು ಗಟ್ಟಿಮುಟ್ಟಾಗಿದೆ ಇದು ಅಂದ್ರೆ 60 ರೂಪಾಯಿಗೆ ಇಷ್ಟು ಒಳ್ಳೇದು ಅಂದ್ರೆ ಇಷ್ಟು ನೀಟಾಗಿ ಮಾಡಿರುವಂತದ್ದು ಸಿಕ್ತಿದೆ. ಇದು ಜಪಾನ್ ಮೇಡೇನೆ ಇದು. ಸೊ ಇದನ್ನ ತಗೊಂಬಂದೆ. ಬಟ್ ಆ ಶಾಪ್ ಅಲ್ಲಿ 100 ಜಾಸ್ತಿ ಇರೋದು ಕೂಡ ಇರುತ್ತೆ. ಹಾಗೇನೆ ಈ ಪೀಲರ್ ಕೂಡ ತಗೊಂಡೆ, ಇದು ಕೂಡ 100 60 ರೂಪೀಸ್. ತುಂಬಾನೇ ಚೆನ್ನಾಗಿದೆ, ಕಾಣಿಸ್ತಿದೆ ಅಲ್ಲ, ತುಂಬಾನೇ ಚೆನ್ನಾಗಿದೆ. ಇದ್ರ ಕ್ವಾಲಿಟಿ, ಶಾರ್ಪ್ನೆಸ್ ಎಲ್ಲದೂ ಕೂಡ ಚೆನ್ನಾಗಿದೆ. ಇದು ಕೂಡ ಮೇಡ್ ಇನ್ ಜಪಾನ್. ಹಾಗೇನೆ ಆ ಶಾಪ್ ಅಲ್ಲಿ 100 ಜಾಸ್ತಿ ಇರೋದು ಸಿಕ್ತಿರತ್ತೆ, ಆದ್ರೆ ಜಾಸ್ತಿ ಪದಾರ್ಥಗಳು 100 ಒಳಗೆ ಸಿಕ್ತಿರತ್ತೆ. ಬಟ್ ಈ ತರ ಚಾಪ್ ಸ್ಟಿಕ್, ನಾವೇನ್ ಚಾಪ್ ಸ್ಟಿಕ್ ಅಲ್ಲಿ ತಿನ್ನಲ್ಲ, ಬಟ್ ನೆನ್ಪಿಗಿರ್ಲಿ ಅಂತ ಹೇಳಿ ಒಂದ್ ತಗೊಂಬಂದೆ. ಇದೇನಂದ್ರೆ ಸುಮ್ಮನೆ ಏನಂತಾರೆ ಶೋಪೀಸ್ ತರ ಉಪಯೋಗಿಸ್ಬೋದು ಅಷ್ಟೇ ನಾನು. ಹಾಗೇನೆ ಈ ಸಿಸರ್ಸ್, ಇದು ಕೂಡ 60 ರೂಪೀಸ್. ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲೋ, ಇಲ್ಲಿ ನೀವು ವಾಲ್ನಟ್ ಕೂಡ ಕಟ್ ಮಾಡ್ಬೋದು. ವಾಲ್ನಟ್ ಸಾಮಾನ್ಯ ಶೆಲ್ ಒಳಗೆ ಇರೋದನ್ನೇ ತಗೊಂಡು ಬಳಸ್ಬೇಕು ಅಂತಾರೆ ಬಿಡಿಸಿರೋದಕ್ಕಿಂತ. ಬಟ್ ಬಿಡಿಸಿರೋದು ಸುಲಭವಾಗಿ ಸಿಗತ್ತೆ, ಬಳಸಕ್ ಈಸಿ ಅಂತ ಹೇಳಿ ತರ್ತೀವಿ. ಶೆಲ್ ಒಳಗಿರೋದನ್ನ ಬಳಸ್ಬೇಕು ಅಂತಾರೆ. ಇದು ಕೂಡ 60 ರೂಪೀಸ್, ಒಳ್ಳೆ ಕ್ವಾಲಿಟಿ ಇದೆ. ಇದು ಕೂಡ ಮೇಡ್ ಇನ್ ಜಪಾನ್. ಆಮೇಲೆ ಇದೊಂದೆರಡು ಮೆಜರಿಂಗ್ ಸ್ಪೂನ್ ಸಿಕ್ತು ನಂಗೆ. ನಿಮಗೂ ಕೂಡ ಗೊತ್ತಿರ್ಬೋದು ಈ ತರದ್ದು ಯಾವ್ದಾರ ಪ್ಯಾಕೆಟ್ ನಲ್ಲಿ ಏನಾದ್ರು ಸಾಮಾನುಗಳು ತಗೊಂಬಂದ್ರೆ ಕಟ್ ಮಾಡಿ ಉಪಯೋಗಿಸಿದ್ರೆ ಮತ್ತೆ ಈ ತರ ಕ್ಲಿಪ್ ಹಾಕಿ ಆ ಪ್ಯಾಕೆಟ್ ನಲ್ಲೇನೆ ನಾವು ಸ್ಟೋರ್ ಮಾಡ್ಬೋದು. ಈ ತರದ ಕ್ಲಿಪ್ಸ್ ಗಳು ಬೇರೆ ಬೇರೆ ಸೈಜ್ ಇಂದು, ಇದು ಮೀಡಿಯಂ, ಇದು ಸ್ಮಾಲ್, ಇದು ಲಾರ್ಜ್, ಈ ತರ ಈ ತರದ್ದು ಈ ತರದ್ದು ಒಂದೊಂದ್ ಪ್ಯಾಕೆಟ್ಗೆ ಒಂದ್ ಪ್ಯಾಕೆಟ್ ಅಲ್ಲಿ 6 or 4 ಇರುತ್ತೆ. ಅದು ಕೂಡ 100. ಇದು ಇಲ್ಲೂ ಕೂಡ ಸಿಗತ್ತೆ, ಸಿಗಲ್ಲ ಅಂತಲ್ಲ, ಬಟ್ ಇದೆಲ್ಲ ಕೆಲವೆಲ್ಲ ಮೇಡ್ ಇನ್ ಜಪಾನ್ ಅಂತ ಇತ್ತು. ಸೊ ಹಂಗಾಗಿ ಕ್ವಾಲಿಟಿಗೆ ಜಾಪನೀಸ್ ಕ್ವಾಲಿಟಿ ನಂಬರ್ 1 ಅವರು, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅವ್ರ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೊ 100 ಶಾಪ್ ನೀವೇನಾರು ಜಪಾನ್ಗೆ ಹೋಗೋದಾದ್ರೆ ಖಂಡಿತ ವಿಸಿಟ್ ಮಾಡಿ. ಸಾಕಷ್ಟು ಸಿಗತ್ತೆ ಚಿಕ್ಕ ಪುಟ್ಟ ಐಟಮ್ಗಳು, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಾ ಹೇಳಿದಂಗೆ 100 ಒಂದೇ ಅಲ್ಲ, ಅದಕ್ಕಿಂತ ಜಾಸ್ತಿ ಬೆಲೆದು ಇರುತ್ತೆ. ಆದ್ರೆ ಕ್ವಾಲಿಟಿ, ಅದು ಎಸ್ಪೆಷಲಿ ಮೇಡ್ ಇನ್ ಜಪಾನ್ ಅಂತ ಇದ್ರೆ ಖಂಡಿತ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದೇನ್ ಗೊತ್ತಾ, ಇದು ಕವರ್ ಅಲ್ಲಿ ನಾವು ಸಾಮಾನುಗಳನ್ನೆಲ್ಲ ತಗೊಂಬರ್ತೀವಲ್ಲ, ತಗೊಂಬಂದಾಗ ಹಾಕ್ಬೇಕಾರೆ ಒಂದ್ ಪಾತ್ರೆಗೆ ಅಕಸ್ಮಾತ್ ಅಥವಾ ಒಂದ್ ಡಬ್ಬಿಗೆ ಏನಕ್ಕಾರ ಹಾಕ್ಬೇಕಾದ್ರೆ ಸ್ವಲ್ಪ ಅದ್ರದ್ದು ಏನಂತಾರೆ ಹಿಡಿ ಸರಿಯಾಗಿ ಅದನ್ನ ಕರೆಕ್ಟ್ ಆಗಿ ಹಾಕಕ್ಕಾಗಲ್ಲ, ಒಂದೊಂದ್ಸತಿ ಜಾಸ್ತಿ ಆಗಿರುತ್ತೆ ಅಥವಾ ಕವರ್ ಎಲ್ಲ ಉಳ್ಕೊಳ್ಳುತ್ತೆ. ಅಂತ ಟೈಮಲ್ಲಿ ಇದನ್ನ ಅದ್ರ ಬಾಯಿಗೆ ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಒಳಗಡೆಯಿಂದ ಕವರ್ನ ತೋರಿಸಿ ಹೊರಗೆ ತೆಗಿಬೇಕಾಗತ್ತೆ. ಹಾಗೆ ಈ ರೀತಿ ಅದನ್ನ ಬಾಯಿಗೆ ಹಾಕಿ ಅದರ ಕವರ್ನ ಬಾಯಿಗೆ ಹಾಕಿ ಹೀಗೆ ಕ್ಲೋಸ್ ಮಾಡ್ಬೇಕಾಗತ್ತೆ. ಕ್ಲೋಸ್ ಮಾಡಿದ್ರೆ ಇದು ಈ ರೀತಿ ಪೋರ್ ಮಾಡೋದಕ್ಕೆ ಸಲೀಸಾಗಿರುತ್ತೆ. ನನ್ನದ್ರೆ ಯಾವ್ದು ಸದ್ಯಕ್ಕೆ ಪ್ಲಾಸ್ಟಿಕ್ ಕವರ್ ಕಾಣಿಸ್ತಿಲ್ಲ, ಇಲ್ದಿದ್ರೆ ಇದನ್ನು ಮಾಡಿ ತೋರಿಸ್ತಿದ್ದೆ, ಯಾವಲಾರು ಮಾಡ್ಬೇಕಾದ್ ತೋರಿಸ್ತೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು. ಇದು ಕೂಡ 100, ಇದನ್ನು ಕೂಡ ತಗೊಂಬಂದೆ. ಬಟ್ ಇನ್ನೊಂದು ಐಟಮ್ ತಗೊಂಬಂದೆ, ಅದು 100 ಸ್ವಲ್ಪ ಜಾಸ್ತಿ ಇತ್ತು. ಇಂಡಿಯನ್ ರುಪೀಸ್ ಅಲ್ಲಿ ನಾನು 300 ಏನೋ ಕೊಟ್ಟೆ ಅದಕ್ಕೆ. ಬಟ್ ಅಲ್ಲಿ ಅಲ್ಲ, ಸಾರಿ, ಜಾಪನೀಸ್ ಕರೆನ್ಸಿಲಿ 300 ಕೊಟ್ಟೆ. ಸೊ ಇಂಡಿಯನ್ ಕರೆನ್ಸಿಲಿ ಅದು ನನ್ಗೆ 180-200 ಒಳಗೆ ಬಂತು. ಅದೇನಂದ್ರೆ ತುಂಬಾ ದಿವಸದಿಂದ ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಕಾಸ್ಟ್ ಐರಂತವ, ಇದನ್ನ ನಾನು ಉಪಯೋಗಿಸ್ತೀನಿ, ಆ ತರದ ಐಟಮ್ಗಳ ಬಗ್ಗೆ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಅಂತೇಳಿ. ಒಂದು ಪುಟಾಣಿ ಕಾಸ್ಟ್ ಐರಂತವ ತಗೊಂಬಂದೆ, ತುಂಬಾನೇ ಪುಟ್ಟದಿದೆ.
ಬಟ್ ಇದ್ರ ಹ್ಯಾಂಡ್ಲ್ ಇಲ್ಲೇನು ವುಡ್ಡಿಂದು ಏನೋ ಅಥವಾ ಗ್ರಿಪ್ ಇಲ್ಲ, ಸ್ವಲ್ಪ ಬಿಸಿ ಆಗುತ್ತೆ. ಸೊ ಇದಕ್ಕೆ ಏನಾರೋ ಅಡ್ಜಸ್ಟ್ ಮಾಡಿ ಫಿಕ್ಸ್ ಮಾಡಿಸ್ಬೋದಾ ಯೋಚನೆ ಮಾಡ್ತೀನಿ ಗೊತ್ತಿಲ್ಲ. ಬಟ್ ಇದು ಎಷ್ಟು ಕ್ಯೂಟ್ ಆಗಿದೆ. ಇದು ಏನಕ್ಕೆ ತಗೊಂಬಂದೆ ಅಂದರೆ, ಇದು ಆಕ್ಚುಲಿ ಹೋಟೆಲ್ಗಳಲ್ಲಿ ಇದನ್ನೆಲ್ಲ ಸರ್ವ್ ಮಾಡೋಕೆ ಉಪಯೋಗಿಸ್ತಾರೆ, ಬಟ್ ಇದನ್ನ ಕುಕಿಂಗ್ ಪರ್ಪಸ್ಗೂ ಉಪಯೋಗಿಸ್ಬೋದಂತೆ ನಾನು ಕೇಳ್ಕೊಂಡೆ ತಗೊಂಬಂದೆ. ಇದು 300 yen ಇದು, ಅಂದರೆ ಇಂಡಿಯನ್ ರುಪೀಸಲ್ಲಿ 180 rupees ಲೆಕ್ಕ ಇದು. ಎಷ್ಟು ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಮತ್ತು ಥಿಕ್ನೆಸ್ಸು ಅಂದರೆ, ಒಗ್ಗರಣೆಗೆ ಅಥವಾ ಏನಾದ್ರು ಚೂರು ಕ್ವಾಂಟಿಟಿ ಹುರಿಬೇಕಾದ್ರೆ ಈ ಥರದ್ದೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ತೊಗೊಂಬಂದೆ. ಹಾಗೆ ಅಡುಗೆ ಮನೆಗೆ ಸಂಬಂಧ ಪಡೆದೇ ಇರೋ ಹಾಗೆ ಏನಾದ್ರು ತೊಗೊಂಡ್ರ ಅಂತ ಹೇಳಿದ್ರೆ ಈ ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಡೆ. ತುಂಬಾನೇ ಸಾಫ್ಟ್ ಆಗಿದೆ ಇದು, ಒಂದ್ ರೀತಿ ಫೋಮ್ ತರ ಇದೆ ಮೆಟೀರಿಯಲ್. ಈ ಬ್ಯಾಗಿಗೆ ನಾನು ಈ ಲ್ಯಾಪ್ಟಾಪ್ ಬ್ಯಾಗಿಗೆ 500 yen ಕೊಟ್ಟೆ. ಸೊ 500 yen ಅಂದ್ರೆ ಇಂಡಿಯನ್ ಕರೆನ್ಸಿಲಿ 300 rupees ಅಂದ್ರೆ ಮೇಡ್ ಇನ್ ಜಪಾನ್. ಇದು ತುಂಬಾನೇ ಇಷ್ಟ ಆಯ್ತು. ಇದನ್ ಬೇಕಾದ್ರೆ ಸೂಟ್ ಕೇಸ್ ಒಳಗೆ ಕೂಡ ಇದ್ರ ಲ್ಯಾಪ್ಟಾಪ್ ಹಾಕಿಡ್ಬೋದು ಅಥವಾ ಇದನ್ನ ಕ್ಯಾರಿ ಕೂಡ ಮಾಡಬಹುದು. ಅಂದ್ರೆ ತುಂಬಾನೇ ಒಂಥರ ಸಾಫ್ಟ್ ಮೆಟೀರಿಯಲ್ ಇರೋದ್ರಿಂದ ಬಟ್ಟೆ ಜೊತೆ ಕೂಡ ಇದನ್ನ ಸಲೀಸಾಗಿ ಇಡ್ಬೋದು. ಮತ್ತೊಂದು ಪುಟ್ಟದೊಂದು ಪೌಚ್ ತಗೊಂಡೆ, ಪಿಂಕ್ ಕಲರು. ಇದ್ರೊಳಗೆ ಏನಾರ ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಕೊಳ್ಳೋದಾದ್ರೆ ಇದು ಕೂಡ, ಇದು 100 yen ಇದು ಅಂದ್ರೆ 60 rupees. ಸೇಮ್ ಮೆಟೀರಿಯಲ್ ಈ ತರ ಇದೆ ಒಳಗಡೆ, ಅಷ್ಟೇ ಏನಿಲ್ಲ. ತುಂಬಾ ಸಾಫ್ಟ್ ಆಗಿದೆ. ಇದ್ರೊಳಗೆ ನನ್ನ ಮೆಮೊರಿ ಕಾರ್ಡು, ಚಿಕ್ಕ ಪುಟ್ಟ ಐಟಮ್ಸ್ ಏನ್ ಇರುತ್ತಲ್ಲ ಅದನ್ನ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ. ಸೊ ಇದನ್ನ ತಗೊಂಡೆ. ಐಟಮ್ಸ್ ನಾನು ತಗೊಂಡಿದ್ದು ಅಂತ ಹೇಳ್ಬೋದು ಅಂದ್ರೆ ಬ್ರ್ಯಾಂಡೆಡ್ ಅಲ್ದೇ ಇರೋದು, ಮೇಡ್ ಇನ್ ಜಪಾನ್, ಕ್ವಾಲಿಟಿ ಚೆನ್ನಾಗಿರೋದು. ಸೊ ಎಷ್ಟೊಂದು ಜನ ಕೇಳಿದ್ರಿ, ತೋರಿಸ್ದೆ ನಾನು. ಇನ್ ಯಾವ್ದಾರ ಮಿಸ್ ಆಗಿದ್ರೆ ಅಕಸ್ಮಾತ್ ಆಮೇಲೆ ಅದರ ನೆನಪು ಬಂದ್ರೆ ಖಂಡಿತ ನಿಮ್ಗೆ ತೋರಿಸ್ತೀನಿ. ಅಲೆ ಎಲ್ಲ ಆಫ್ ಮಾಡಿದ್ಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣು ಹಿಂಡ್ತೀನಿ. ತೊಗಬೇಕು ಒಲೆ ಆಫ್ ಮಾಡಿ ಯಾವಾಗಲೂ ನಿಂಬೆಹಣ್ಣು ಹಾಕ್ಬೇಕು. ಇದ್ದರೂ ಒಂದೊಂದ್ಸತಿ ಏನಂತಾರೆ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ